ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಮೀಸಲಿದ ಸ್ಮಶಾನ ಜಾಗವನ್ನು ಬೇರೆ ಉದ್ದೇಶಕ್ಕೆ ಕಾಯ್ದಿರಿಸಿದ್ದಾರೆ ಎಂದು ಚಿಕ್ಕಮಗಳೂರು ತಾಲೂಕು ಆಲ್ದೂರು ಹೋಬಳಿ ಚಿಕ್ಕಮಗರವಳ್ಳಿ ಗ್ರಾಮಸ್ಥರು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರಿಗೆ ಮನವಿ ಸಲ್ಲಿಸಿದರು. ಬಿಮಾರ್ಮಿ ಜಿಲ್ಲಾಧ್ಯಕ್ಷರಾದ ಗಿರೀಶ್ ಹಾಗೂ ಚಿಕ್ಕಮಗರವಳ್ಳಿ ಗ್ರಾಮಸ್ಥರು ಮಾತನಾಡಿ, ಚಿಕ್ಕಮಗಳೂರು ತಾಲೂಕು ಆಲ್ದೂರು ಹೋಬಳಿ ಚಿಕ್ಕಮಗರವಳ್ಳಿ ಗ್ರಾಮದ ಸರ್ವೆ ನಂಬರ್ 108 ಎರಡು ಎಕರೆ 32 ಗುಂಟೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರ ಸ್ಮಶಾನ ಜಾಗವಿದ್ದು, ಈ ಜಾಗವನ್ನು ಆಲ್ದೂರು ಗ್ರಾಮ ಪಂಚಾಯತಿಯವರು ಒಕ್ಕಲಿಗರ ನಿವೇಶನಕ್ಕೆ ಮೀಸಲಿಟ್ಟ ಜಾಗ ಎಂದು ಕಂದಾಯ ಪಾವತಿಸಿಕೊಂಡಿದ್ದಾರೆ. ಈ ವಿಚಾರವಾಗಿ ಸಂಬಂಧಪಟ್ಟ ಅಧಿಕಾರಿಯವರಿಗೆ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಶವ ಸಂಸ್ಕಾರಕ್ಕೆ ಜಾಗ ಇಲ್ಲದೆ ತುಂಬಾ ತೊಂದರೆ ಆಗುತ್ತಿದೆ. ಆದ್ದರಿಂದ ಈ ಸರ್ವೆ ನಂಬರ್ನ ಪ್ರದೇಶವನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರ ಸ್ಮಶಾನಕ್ಕೆ ಮೀಸಲಿಡಬೇಕು ಎಂದು ಒತ್ತಾಯಿಸಿದ್ದಾರೆ. ಸುಮಾರು ವರ್ಷಗಳಿಂದನೂ ಕೂಡ ಇವರು ಮುತ್ತಾತನ ಕಾಲದಿಂದನೂ ಕೂಡ ಅದೇ ಮಶಾನದಲ್ಲಿ ಉಣ್ತಾ ಇದ್ದಾರೆ ಮತ್ತು ಮಾಡ್ತಾ ಇದ್ದಾರೆ. ಅಲ್ಲಿ ಮಧ್ಯದಲ್ಲಿ ಏನಾಯಿತು, 2020 ಮಧ್ಯದಲ್ಲಿ ಒಂದು ಸೇತುವೆ ಬಂತು, ಅದೊಂದು ತಿರುವಿತ್ತು ಆ ರೋಡಲ್ಲಿ. ಆ ರೋಡನ್ನ ಸ್ಟ್ರೈಟ್ ಮಾಡಿದ್ರು, ಆ ಸ್ಟ್ರೈಟ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ಗುಂಡಿ ಉಳಿತು. ಆ ಗುಂಡಿ ಇರೋವಂಥ ಜಾಗದಲ್ಲಿ ಸುಮಾರು ಮನೆ ಕಟ್ಟೋಂಥವರು ಬಂದು ಆ ಜಾಗಕ್ಕೆ ಮಣ್ಣು ಹಾಕಿದ್ರು, ಅದು ಈಗ ಲೆವೆಲ್ ಆಗಿದೆ, ಚೆನ್ನಾಗಿದೆ. ಸೊ ಆ ಚೆನ್ನಾಗಿರೋಂಥ ಸಂದರ್ಭದಲ್ಲಿ ಆ ಗ್ರಾಮ ಪಂಚಾಯತಿಯಲ್ಲಿ ಅದು ಒಕ್ಕಲಿಗರ ನಿವೇಶನ ಅಂತೇಳಿ ಕೊಟ್ಟಿದ್ದಾರೆ. ಸೊ ನಾವು ಕೇಳ್ತಾ ಇರೋದು ಒಂದೇ, ಇವ್ರ ಪರಿಸ್ಥಿತಿ ಹೇಗಿದೆ ಅಂತಂದರೆ, ಇರುವಂಥ ಜಾಗ 2 ಎಕರೆ 32 ಕುಂಟೆ ಜಾಗ ಇದೆ. ಆದರೆ ಅವ್ರ ಪರಿಸ್ಥಿತಿ ಹೇಗಿದೆ ಅಂತಂದರೆ, ಪಕ್ಕದಲ್ಲೇ ಬಿರಂಜಿ ಹೊಳೆ ಅಂತ ಇದೆ, ಅವರಿಗೆ ಮಳೆಗಾಲ 8-10 ಆ ನೀರು ನಿಂತಿರುತ್ತೆ. ಒಂದಡಿ ಮಣ್ಣು, ಒಂದಡಿ ಗುಂಡಿ ತೆಗೆದ್ರೆ ಅವರ ಪರಿಸ್ಥಿತಿನೇ ನೀರು ಬರುತ್ತೆ, ಅಲ್ಲಿ ಸುಡಂಗಿಲ್ಲ, ಮಣ್ಣು ಮಾಡೋವಂತೆ ಇಲ್ಲ. ಆದರೆ ಇರುವಂಥ ಜಾಗವನ್ನು ಮೇಲ್ವರ್ಗದವರಿಗೆ ಅಂದರೆ ಒಕ್ಕಲಿಗ ಭವನಕ್ಕೆ ಕೊಡ್ತೀವಿ ಅಂತ ಹೇಳಿ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲವೂ ಕೂಡ ಗ್ರಾಮ ಪಂಚಾಯತಿ ಒಳಗಡೆ ಮೇಲ್ವರ್ಗದವರೇ ಸೇರಿಕೊಂಡು ನಮ್ಮವ್ರನ್ನ ನಮ್ಮ ಮೆಂಬರ್ಗಳಿದ್ರು ಕೂಡ ಅವ್ರನ್ನ ಏನು ಮಾತಾಡೋಕ್ಕೆ ಬಿಡದೆ ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ದಾರೆ. ದಯಮಾಡಿ ನಾವು ಹೇಳೋದಿಷ್ಟೇ, ಇವತ್ತು ಅಧಿಕಾರಿಗಳು ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ಸ್ಪಾಟಿಗೆ ಬಂದು ಹೋಗಲಿ, ಸ್ಪಾಟಿಗೆ ಬಂದು ಹೋಗಿ ನೋಡಲಿ ಅಲ್ಲಿ ಪರಿಸ್ಥಿತಿ ಹೇಗಿದೆ, ಅಲ್ಲಿ ಏನಿದೆ. ಆ ಪರಿಸ್ಥಿತಿ ನೋಡಿದ್ರೆ ನಮ್ಮ ಇವತ್ತು 2023 ಬಂದ್ರೂ ಕೂಡ ನಮ್ಮ ಪರಿಸ್ಥಿತಿ ಇವತ್ತು ಕೂಡ ಈ ಮಶಾಣ ಜಾಗವನ್ನು ಕಿತ್ಕೊಳ್ಳೋಕೆ ಬರ್ತಾರೆ. ಮತ್ತು ನಿರ್ಮಲಾನಂದ ಸ್ವಾಮೀಜಿ ಅವರ ಫೋಟೋ ಅಲ್ಲಿ ಹಾಕಿದ್ದಾರೆ. ನಾನು ನಿಜವಾಗ್ಲೂ ನನಗೆ ಅಂಥ ಒಂದು ಮಹಾನುಭಾವರ ಫೋಟೋನ ನಮ್ಮ SC ST ಮಸಾಣಕ್ಕೆ ಹಾಕಿ ನಮ್ಮ ಜಾಗವನ್ನು ಕಬಳ್ಸೋಕ್ಕೆ ನೋಡ್ತಾರೆ ಅಂದರೆ ನಿಜಕ್ಕೂ ಇದು ನಮಗೆ ನಿಜವಾಗ್ಲೂ ಭಾರಿ ಒಂದು ಶೇಮ್ ಆಗುತ್ತೆ. ದಯಮಾಡಿ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾನು ಕೇಳೋದು ಇಷ್ಟೇ, ದಯವಿಟ್ಟು ನಮ್ಮ ಭೂಮಿಯನ್ನು ಮತ್ತೆ ನಮಗೆ ವಾಪಸ್ ಕೊಡಿ, ಮತ್ತು ನಮ್ಮ ಮಶಾಣವನ್ನು ನಮಗೆ ಮಶಾಣ ಮತ್ತೆ ಬೇಕು ಅಂತ ಹೇಳಿ ದಯವಿಟ್ಟು ಇದು ಮಾಡಿಕೊಡ್ತೀನಿ. ನಾವು DC ಆಫೀಸಿಗೆ ಬಂದೀವಿ, ನಮ್ಮದು ಮಶಾಣ ಒಂದು ಒತ್ತುವರಿ ಮಾಡಿದ್ದಾರೆ. ನಮ್ಮ ಅಜ್ಜ ಅಜ್ಜಿ ಕಾಲದಿಂದಲೂ ಅಲ್ಲೇ ನಾವು ಮಶಾಣ ಮಾಡ್ಕೊಂಬಂದಿದ್ದು. ಈಗ ಮೇಲೆ ಗ್ರಾಮ ಪಂಚಾಯತ್ಗಳಿಗೆ ಡಬಲ್ ಗೇಮ್ ಮಾಡಿ ಈ ಥರ ಬೇರೆಯವರಿಗೆ ಅದನ್ನು ಜಾಗ ಇದು ಮಾಡಿಕೊಡ್ತಾ ಇದ್ದಾರೆ. ಸರ್, ಈ ಹೋರಾಟನ ಸುಮಾರು 12 ಕೈಗೆತ್ಕೊಂಡು ಬಂದಿದ್ದೀವಿ. ಈ ಸ್ಥಳೀಯ ಪಂಚಾಯತಿಯವರು ಕೂಡ ಮೇಲ್ವರ್ಗದ ಜನರಿಗೆ ಈ ಹಿಂದುಳಿದ ನಮ್ಮನ್ನೆಲ್ಲರನ್ನೂ ಕಡೆಗಣಿಸಿ ಮೇಲ್ವರ್ಗದ ಜನರಿಗೆ ನಮ್ಮ ದಲಿತರ ಭೂಮಿಗಳನ್ನೇ ಇವರು ವರ್ಗಾವಣೆ ಮಾಡಿಕೊಟ್ಟಿದ್ದಾರೆ. ಇದು 2013-14 ಸಾಲಿನಿಂದಲೂ ಈ ಕಂದಾಯ ಇಲಾಖೆ ಜಾಗವನ್ನು ಇವರು ಪಂಚಾಯತಿಯವರು ಕೂಡ ಹೆಂಗೆ ಕಂದಾಯ ಕಟ್ಸ್ಕೊಳ್ತಾ ಬಂದಿದ್ದಾರೆ ಅನ್ನೋದು ನಮಗಂತಲೂ ಗೊತ್ತಿಲ್ಲ. ಮಾಹಿತಿ ಹಕ್ಕಿಗೆ ಹೇಳಿದ್ರೆ ಅವ್ರ ಹತ್ರ ಮಾಹಿತಿನೇ ಇಲ್ವಂತೆ. ಇವರು ಮೇಲ್ವರ್ಗದ ಜನರು ತುಂಬ ದಬ್ಬಾಳಿಕೆಯನ್ನು ಮಾಡ್ತಾ ಬಂದಿದ್ದಾರೆ. ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಚಿಕ್ಕಮಾಗರವಳ್ಳಿ ಗ್ರಾಮಸ್ಥರಾದ ಮನು, ವೆಂಕಟೇಶ್, ಹೂವಪ್ಪ, ಚಂದ್ರಶೇಖರ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು.